ಒಂದ್ ಅಂತ ಹೇಳಕ್ ಇಷ್ಟಪಡ್ತೀನಿ, ಸಖತ್ ಖುಷಿ ಆಯ್ತು ನನ್ಗೆ, ವೆರಿ ಪಾಸಿಟಿವ್ ವೈಬ್. ಸಿನಿಮಾ ಅನ್ನೋದು ಯುದ್ಧ ಭೂಮಿ ರಣರಂಗ ಅದೆಲ್ಲ ಅಲ್ಲ, ಪ್ರತಿಭೆ. ನಿನ್ ಇದು ಸಮುದ್ರ, ನಿನ್ನ ಕೆಪಾಸಿಟಿ ಇದೆಯಾ, ನೀನ್ ಈಜ್ಬೋದು. ಯಾವ ಬಾವಿ ಆದ್ರೆ ನಿನ್ಗೆ ಇನ್ನೊಬ್ರು ಟಚ್ ಆಗತ್ತೆ ಅಥವಾ ಇದಾಗತ್ತೆ ಅಂತ ಹೇಳ್ತಾರೆ. ಸಮುದ್ರ ನಿನ್ ಕೆಪಾಸಿಟಿ ಗುರು, ನೀನ್ ಈಜ್ಕೋ ತಾಕತ್ತಿದ್ರೆ ಈಗ ಹುಡುಕೊಂಡ್ಬಿಡ್ತೀಯ. ಸೊ ಅದು ನಾನು ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದ್ರೆ, ಒಟ್ಟಾಗಿರೋಣ, ಎಲ್ಲ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಪ್ರೀತಿಯಿಂದ ಈ ಇಂಡಸ್ಟ್ರಿ ಗೌರವದ ಕಡೆ ಎಲ್ಲರೂ ಕೆಲಸ ಮಾಡೋಣ ಅನ್ನೋದು ನನ್ನ ಒಂದು ಆಸೆ. ಎಲ್ಲ ಕೂತಿರುವಂತ ಪ್ರತಿಭೆಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಇಂಡಸ್ಟ್ರಿ ಹೆಮ್ಮೆನ ತುಂಬಾ ಬೇಗ ತಗೊಂಡೋಗಿದ್ದಾರೆ, ಇನ್ನೂ ತಗೊಂಡೋಗ್ತಾರೆ ಅನ್ನೋ ನಂಬಿಕೆ. ನಿಮ್ಮೆಲ್ಲರ ಪ್ರೀತಿ ಆರೈಕೆ ಇದೆ. ಜಯಣ್ಣ ಭೋಗಣ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಲೈಸ್ ಅಂತೂ ವಾರ್ನಿಂಗ್ ಬ್ರದರ್ಸ್ ಅಂತ ಹೇಳ ಈಗ ಹಾಕತ್ತೀನಿ ಪ್ರೀತಿ, ನಿಜವಾಗ್ಲೂ ವಾರ್ನಿಂಗ್ ಬ್ರದರ್ಸೇ. ಆದ್ರೆ ಆ ವಾರ್ನಿಂಗು ನನ್ನ ಸರಿಯಾದ ದಾರಿ ನಡೆಸುತ್ತೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ, ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ನನ್ನ ನಂಬಿ ನನ್ನ ಜೊತೆ 5 ಸಿನಿಮಾ ಮಾಡಿದಂತ ನಿರ್ಮಾಪಕರು ಜಯಣ್ಣ ಭೋಗಣ್ಣ ಅವ್ರಿಗೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿನಿಮಾಗಳು ಮಾಡುವಂಥದ್ದಲ್ಲಿ ಇವನೇನ್ ಗುರು ಹೇಳೋದು ಈ ತರ ಆ ತರ ಅಂತ ಸಾಕಷ್ಟು ಹೇಳ್ತಾರೆ. ಬಟ್ ಆ ಟೈಮಲ್ಲಿ ನಂಬಿ ಹೇಳಿದ್ದೆಲ್ಲ ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿ ಬಂದಿದ್ದಕ್ಕೆ ನನ್ನ ಜೀವನದಲ್ಲಿ ನನಗೇನೋ ಒಂದು ಸಕ್ಸಸ್ ಸಿಕ್ತು ಅಂತ ಹೇಳ್ಬೋದು. ಹರ್ಷ ಬಗ್ಗೆ ಮಾತಾಡ್ಬೇಕು, ಸಾರ್ಗೀರ್ ಅಂತೆಲ್ಲ ಕಲ್ರೆ ಇನ್ನೊಂದ್ಸಲ ಬರಲ್ಲ ಹರ್ಷ, ನಾನು ಅದು ಜೆನ್ಯೂನ್ ಆಗಿ ಫ್ರೆಂಡ್ ಅಂದ್ಮೇಲೆ ಫ್ರೆಂಡ್ ತರನೇ ಮಾತಾಡಿಸ್ಬೇಕು. ಈಗ ನಾನು ಸಾರ್ಗೀರ್ ಅನ್ನಲ್ಲ ಅಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬೇಡ, ನಾನು ಹೋಗೋಬೋ ಅಂತ ಹೇಳ್ತೀನಿ. ನನ್ನ ಪ್ರೀತಿಯ ಗೆಳೆಯ, ತುಂಬಾ ಕಷ್ಟಪಡುವಂತ ವ್ಯಕ್ತಿ, ಪ್ರತಿ ಹಂತದಲ್ಲೂ ಎಷ್ಟು ಹೆಗಲ ಮೇಲೆ ಅವನು ಬರೋದಕ್ಕಿಂತ ಜಾಸ್ತಿ ಭಾರ ಹೊತ್ಕೊಂಡು ಮಾಡ್ತಾ ಇರ್ತಾನೆ. ಈ ಸಿನಿಮಾ ಮಾಡಬೇಕಾದ್ರೆ ಅವ್ನ ವಿಷನ್ ಏನಿತ್ತು, ವಿಜುವಲ್ ಕ್ವಾಲಿಟಿ ಯಾವ ರೀತಿ ತರಬೇಕು ಅನ್ನೋದು ನಾವು ಪ್ರತಿ ಹಂತದಲ್ಲೂ ಮಾತಾಡ್ತಿದ್ದ. ಆ ರೀತಿ ತಂದಿದ್ದೀಯ ಹರ್ಷ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ.